ಪ್ರಧಾನಿ ನರೇಂದ್ರ ಮೋದಿಯವರ ಕನಸಿನ ಕೂಸಾದ ತುಮಕೂರಿನ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಇವತ್ತು ನಗರಾಭಿವೃದ್ಧಿ ಸಚಿವರಾದ ಭೈರತಿ ಬಸವರಾಜ್ ಅವರು ತುಮಕೂರಿಗೆ ಭೇಟಿ ಕೊಡ್ತಾರೆ. ಸ್ಮಾರ್ಟ್ ಸಿಟಿ ಯೋಜನೆಗಳ ಬಗ್ಗೆ ಕಾಮಗಾರಿಗಳ ಬಗ್ಗೆ ಒಂದು ವೀಕ್ಷಣೆ ಪರಿಶೀಲನೆಯನ್ನು ಮಾಡ್ತಾರೆ ಜ್ಯೋತಿ ಗಣೇಶ್ ಅವರ ನೇತೃತ್ವದಲ್ಲಿ ಮತ್ತು ಜಿ ಎಸ್ ಬಸವರಾಜ್ ಅವರ ನೇತೃತ್ವದಲ್ಲಿ ಭೈರತಿ ಬಸವರಾಜ್ ಅವರು ಕಾಮಗಾರಿಗಳನ್ನು ವೀಕ್ಷಣೆ ಮಾಡ್ತಾರೆ. ಬನ್ನಿ ಹಾಗಾದರೆ ಕಾಮಗಾರಿ ವೀಕ್ಷಣೆಗಳ ಬಗ್ಗೆ ಏನು ಹೇಳ್ತಾರೆ ಕೇಳೋಣ ಸರ್. ಕಾಮಗಾರಿ ವೀಕ್ಷಣೆ ಮಾಡಿದ್ರೆ ಏನು ಬೆಳಗ್ಗೆಯಿಂದ ಕೂಡ ಇಡೀ ನಗರ ಪ್ರದಕ್ಷಿಣೆಯನ್ನು ಮಾಡಿದ್ದೇನೆ. ಇವತ್ತು ವಿಶೇಷವಾಗಿ ಒಂದು ಸ್ಟೇಡಿಯಂ ಕ್ರೀಡಾ ಮೈದಾನವನ್ನು ಕೂಡ ಕಾಮಗಾರಿಯನ್ನು ವೀಕ್ಷಣೆ ಮಾಡಿದ್ದೇವೆ. ಅದಾದಮೇಲೆ ಹಲವಾರು ರಸ್ತೆಗಳನ್ನು ವೀಕ್ಷಣೆ ಮಾಡಿದ್ದೀವಿ. ಮತ್ತು ನಮ್ಮ ಕಾಲೇಜು ಏನು ನಮ್ಮ ಎಂಪ್ರೆಸ್ ಕಾಲೇಜು, ಸೊ ಅದನ್ನು ಕೂಡ ನಾವು ಇವತ್ತು ವೀಕ್ಷಣೆ ಮಾಡಿದ್ದೀವಿ. ಬಸ್ ಸ್ಟ್ಯಾಂಡು, ಲೈಬ್ರರಿ, ಈ ರೀತಿಯಾಗಿ ಏನೇನು ಕಾಮಗಾರಿಗಳು ನಡೀತಾ ಇದೆ ಎಲ್ಲವನ್ನು ಕೂಡ ವೀಕ್ಷಣೆ ಮಾಡಿದ್ದೀವಿ. ಅವೆಲ್ಲವನ್ನು ಕೂಡ ತ್ವರಿತಗತಿಯಲ್ಲಿ ಆಗಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಎಲ್ಲ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ಸನ್ಮಾನ್ಯ ಲೋಕಸಭಾ ಸದಸ್ಯರು, ಸನ್ಮಾನ್ಯ ಶಾಸಕರು ನಮ್ಮ ಜೊತೆಯಲ್ಲಿ ನನಗೆ ಸಾಥ್ ಕೊಡುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಹಾಗೆ ಎಲ್ಲ ಮಹಾನಗರ ಪಾಲಿಕೆ ಸದಸ್ಯರು, ಪೂಜ್ಯ ಮಹಾಪೌರರು, ಉಪಮಹಾಪೌರರು, ನಾವೆಲ್ಲ ಒಗ್ಗಟ್ಟಾಗಿ ಇವತ್ತು ಇಡೀ ನಗರವನ್ನು ಪ್ರದಕ್ಷಿಣೆ ಮಾಡಿ ಎಲ್ಲೆಲ್ಲಿ ನ್ಯೂನ್ಯತೆಗಳಿದೆ ಸರಿಪಡಿಸುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಹಾಗಾಗಿ ಇನ್ನು ಏನು ನಮಗೆ ಅವಧಿಯನ್ನು ಕೊಟ್ಟಿದ್ದಾರೆ, ಅವಧಿಯಲ್ಲಿ ಇದನ್ನು ಪೂರ್ಣಗೊಳಿಸಿ ಸಾರ್ವಜನಿಕ ಮುಕ್ತವನ್ನು ಮಾಡುವಂಥ ಕೆಲಸವನ್ನು ನಾವು ಸರ್ಕಾರ ಮಾಡ್ತದೆ ಅನ್ನೋ ಮಾತನ್ನು ಹೇಳಲಿಕ್ಕೆ ಬೇಕು ಸರ್. ತುಮಕೂರಿನ ಅಮೋಘ ಟಿ ವಿ ಗಮನಿಸ್ತಂತೆ ಶಾಸಕ ಜ್ಯೋತಿ ಗಣೇಶ್ ಅವರು ಪ್ರತಿದಿನ ಹೇಳಬೇಕು ಅಂದರೆ ಉತ್ಸುಕರಾಗಿ ಪರಿಶೀಲನೆ ಮಾಡೋದಾಗಿರ್ಬೋದು ಕಾಮಗಾರಿ ಮಾಡ್ತಾರೆ. ಇವತ್ತು ಸನ್ಮಾನ್ಯ ಶಾಸಕರು ಇವತ್ತು ಅವರು ಇಡೀ ತುಮಕೂರು ನಗರವನ್ನು ಪ್ರದಕ್ಷಿಣೆ ಮಾಡಿ ಎಲ್ಲೊಂದು ಕಡೆ ಎಲ್ಲೆಲ್ಲಿ ನ್ಯೂನ್ಯತೆಗಳಿದೆ ಅಂತ ಸರಿಪಡಿಸುವಂಥ ಕೆಲಸವನ್ನು ಇವತ್ತು ಸನ್ಮಾನ್ಯ ಶಾಸಕರು ಮಾಡ್ತಾಯಿದ್ದಾರೆ. ನಾನು ಪ್ರತಿದಿನ ರೀತಿ ಅವರಿಗೆ ಫೋನ್ ಮುಖೇನ ತುಮಕೂರು ನಗರದ ಸ್ಮಾರ್ಟ್ ಸಿಟಿ ಕೆಲಸ ಇರ್ಬೋದು, ಮಹಾನಗರ ಪಾಲಿಕೆ ಕೆಲಸ ಇರ್ಬೋದು, ಏನೇನು ಆಗ್ತಾ ಇದೆ ಅನ್ನೋದನ್ನು ನಾನು ಫೋನ್ ಮುಖೇನ ಕೂಡ ಕೇಳ್ತಾ ಇರ್ತೀನಿ. ಹಾಗಾಗಿ ಶಾಸಕರು ಇವತ್ತು ಭಾಳಷ್ಟು ಅತ್ಯುತ್ತಮವಾದಂಥ ಕೆಲಸವನ್ನು ಇಡೀ ನಗರಕ್ಕೆ ಮಾಡ್ತಾಯಿದ್ದಾರೆ. ಅವರು ಒಂದೊಂದು ಇದಕ್ಕೂ ಕೂಡ ನಮ್ಮ ಕಚೇರಿಗೆ ಬರ್ತಾ ಇರ್ತಾರೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೋಗ್ತಾರೆ, ಏನೇನು ಅನುದಾನ ಸರ್ಕಾರದಿಂದ ಬರ್ತದೆ ಎಲ್ಲ ಅನುದಾನಗಳು ತರೋ ಮುಖೇನ ಈ ತುಮಕೂರು ನಗರವನ್ನು ಮಾದರಿ ನಗರವನ್ನಾಗಿ ಮಾಡಬೇಕು ಅವರ ಕ್ಷೇತ್ರವನ್ನು ಅನ್ನೋ ಒಂದು ದೂರದೃಷ್ಟಿಯಿಂದ ಇವತ್ತು ಕೆಲಸಗಳನ್ನು ಮಾಡ್ತಾಯಿದ್ದಾರೆ. ನಾನು ನಿಜವಾಗ ಕೂಡ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಯಾಕಂದರೆ ನಾನು ಒಬ್ಬ ಕೇರಪುರಂ ವಿಧಾನಸಭಾ ಕ್ಷೇತ್ರದ ಶಾಸಕನಾಗಿ ರಾಜ್ಯದ ನಗರಾಭಿವೃದ್ಧಿ ಸಚಿವನಾಗಿ ನಿಜವಾಗ ಕೂಡ ಅತ್ಯುತ್ತಮವಾದಂಥ ಕೆಲಸವನ್ನು ಮಾನ್ಯ ಶಾಸಕರು ಗಣೇಶವರು, ಜ್ಯೋತಿ ಗಣೇಶ್ವರು ಮಾಡ್ತಾ ಇರತಕ್ಕಂಥದ್ದು ನಿಜವಾಗ ಕೂಡ ಶ್ಲಾಘನೀಯ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ. ಕರ್ನಾಟಕದ ಎರಡನೇ ಅತಿ ದೊಡ್ಡ ಸ್ಟೇಡಿಯಂ ಆಗಿ ತುಮಕೂರಿನ ಸ್ಟೇಡಿಯಮ್ ನಡೀತಾ ಇದೆ, ಏನು ಹೇಳೋಕ್ಕೆ? ಖಂಡಿತವಾಗಿ ಸುಮಾರು 5,000 ಜನ ಅಟ್ ಎ ಟೈಮ್ ಕೂತ್ಕೊಳ್ಳೋಂಥ ಒಂದು ಆಸನ ವ್ಯವಸ್ಥೆ ಆಗಿದೆ. ಅದನ್ನು ಉಳ್ಕೊಳ್ಳಲಿಕ್ಕೆ 1,000 ಜನ ಇಡೀ ದೇಶದಲ್ಲಿ ಅತ್ಯುತ್ತಮವಾದಂಥ ಒಂದು ಕ್ರೀಡಾಂಗಣ ಆಗಿ ಹೊರಹೊಮ್ಮುತ್ತದೆ. ಅದಾದ ಮೇಲೆ ಅದನ್ನು ನಾವು ಮತ್ತು ಲೋಕಸಭಾ ಸದಸ್ಯರು, ಸನ್ಮಾನ್ಯ ಮುಖ್ಯಮಂತ್ರಿಗಳು, ಇಲ್ಲಿನ ಜಿಲ್ಲಾ ಉಸ್ತುವಾರಿ ಸಚಿವರುಗಳ ಸಮ್ಮುಖದಲ್ಲಿ ಅದನ್ನು ಲೋಕಾರ್ಪಣೆ ಕೂಡ ಮಾಡ್ತೇವೆ. ಯಾವಾಗ ಕಾಮಗಾರಿ ಏನು ಹೇಳಿದ್ರು? ಇನ್ನು ಒಂದು ವರ್ಷದಲ್ಲಿ ಮುಗಿಸ್ತೀವಿ. ಅಲ್ಲ ಸರ್, KSRTC ಬಸ್ ಸ್ಟ್ಯಾಂಡ್ ಯಾವಾಗ ಕಾಮಗಾರಿ? ಅದು ಕೂಡ ಹೇಳಿದ್ದೀವಿ, ಅದು ಕೂಡ ಸ್ವಲ್ಪ ತಡ ಆಗಿದೆ. ಅದನ್ನು ಕೂಡ ತ್ವರಿತಗತಿಯಲ್ಲಿ ಎರಡು ಪಾಳಿನಲ್ಲಿ ಕೆಲಸ ಮಾಡಬೇಕು ಅನ್ನೋ ಸೂಚನೆಯನ್ನು ಕೊಟ್ಟಿದ್ದೀನಿ. ಕೇಳಿದ್ರಲ್ಲ ವೀಕ್ಷಕರೇ, ಇದು ಭೈರತಿ ಬಸವರಾಜ್ ಅವರ ಮಾತಾಗಿತ್ತು. ಎರಡು ಹಗಲು ಮತ್ತು ರಾತ್ರಿ ಎರಡು ಟೈಮ್ ಅಟ್ ಎ ಟೈಮ್ ದುಡಿಯುವಂತೆ ಕೆಲಸ ಮಾಡುವಂತೆ ಭೈರತಿ ಬಸವರಾಜ್ ಅವರು ಸೂಚಿಸಿದ್ದಾರೆ. ಕ್ಯಾಮರಾಮನ್ ನಂಜನ್ ಕುಮಾರ್ ಜೊತೆ ಗಜೇಂದ್ರ ಅಮೋಘ ಟಿವಿ ತುಮಕೂರು.